ಸರ್, ಕುಮಾರಸ್ವಾಮಿ ಅವರು ಭವಾನಿ ರೇವಣ್ಣ ಅವ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಹಾಸನದಲ್ಲಿ ಸ್ಪರ್ಧೆ ಮಾಡಿದ್ರೆ ಭವಾನಿ ರೇವಣ್ಣ ಸೋಲ್ತಾರೆ ಅಂತ, ಅವರ ಪಕ್ಷದ ಆಕಾಂಕ್ಷೆಯ ಬಗ್ಗೆ ಅವರ ಅತಿಗೆ ಬಗ್ಗೆ, ಅವರ ರಾಜಕಾರಣ, ಅವ್ರ ಫ್ಯಾಮಿಲಿ ವಿಚಾರ, ಅವ್ರ ಪಾರ್ಟಿ ವಿಚಾರ ಈಗ ನಾನು ಚರ್ಚೆ ಮಾಡೋಂಥದ್ದು. ರಾಜಕೀಯದಲ್ಲಿ ನಮಗೂ ನಮ್ಮ ಪಾರ್ಟಿಗೂ ಅವ್ರ ಪಾರ್ಟಿಗೂ ಒಂದು ಎದುರಾಗಿದೆ. ಅವ್ರ ಡ್ಯೂಟಿ ಅವ್ರು ಮಾಡಿಕೊಳ್ಳಿ, ನನಗೆ ಅವ್ರ ಇಂಟ್ರಲ್ ಪ್ರಾಬ್ಲಮ್ ಆಯ್ತಾ, ನಾವು ಅದಕ್ಕೆ ಇಂಟರ್ಫಿಯರ್ ಆಗ್ತೀವಿ, ನನಗೆ ಅವಶ್ಯಕತೆ ಇಲ್ಲ. ಅವರನ್ನು ಎಲ್ಲ ಕೆಲಸ ಮಾಡಂತ ಅವ್ರದೇ ನಾವು ಜೊತೆಲಿ ಕೆಲಸ ಮಾಡಬೇಕು, ನಾವು ಅವ್ರು ಸರಿ ಇಲ್ಲ ಅಂತ ಹೇಳೋದು ಈ ಟೈಮಲ್ಲಿ ಸರಿ ಅಲ್ಲ. ಯಾಕಂದರೆ ರಾಜಕೀಯವಾಗಿ ಒಂದಷ್ಟು ಚರ್ಚೆ ನಡೀತಾ ಇದೆ ಸರ್, ಜೆ ಡಿ ಎಸ್ನ ಬೆಳವಣಿಗೆ ಟೈಮ್ ಬರಲಿ ಅದಕ್ಕೆ, ಈಗೆಲ್ಲ ಆಗಲಿ ಸದ್ಯಕ್ಕೆ, ಈಗೆಲ್ಲ ನಾಮಿನೇಷನ್ ಫೈಲ್ ಮಾಡೋದು, ತಗೊಳ್ಳೋದು, ವಾಪಸ್ಸು ವಿತ್ಡ್ರಾ ಮಾಡೋದು ಮುಗಿಲಿ, ಪತ್ರಗಳೆಲ್ಲ ಬರ್ತಾ ಇರಲಿ. ಆಮೇಲೆ ನೀವು ನಾಮಿನೇಷನ್ ಏನು ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ನಾಮಿನೇಷನ್ ಏನು ಡೇಟ್ ಫಿಕ್ಸ್ ಮಾಡಿದ್ದೀರಾ? ಇಲ್ಲ, ಇವತ್ತು ತೀರ್ಮಾನ ಮಾಡ್ತೀನಿ. ನಾನು ನಮ್ಮ ಮಂಜಿನ ಹೋಗ್ತಾ ಇದ್ದೀನಿ, ಅವ್ರು ಕೇಳ್ತೀನಿ.